ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ ಸರ್ಕಾರ ಈ ಸುದ್ದಿ ನೋಡಿ ಕ್ರಮ ತೆಗೆದುಕೊಳ್ಳಲೇಬೇಕು 10 ಹಳ್ಳಿಗಳ ಜನ ಪ್ರತಿನಿತ್ಯವೂ ಅನುಭವಿಸುವ ನರಕ ಇದು ಆ ನರಕವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಜನರ ಮುಂದೆ ಸರ್ಕಾರದ ಮುಂದೆ 10 ಹಳ್ಳಿಗಳ ಜನ ಅನುಭವಿಸುವ ನರಕ ಏನು ಅನ್ನೋದನ್ನ ಬಿಡ್ತಾ ಇದೆ कवर स्टोरी कार्याचरण कराल सत्य बयल बदकलु आ जनर पालिगे विषवागिदे विष जलद कराल सत्य आ कराल सत्य ಏಷ್ಯಾನೆಟ್ ಸುವರ್ಣ ನ್ಯೂಸ್ कवर स्टोरी कार्याचरण कराल सत्य बयल ಬದುಕಲು ಬೇಕಾದಂತ ನೀರೆ ಆ ಜನರ ಪಾಲಿಗೆ ವಿಷವಾಗಿದೆ ರಾಯಚೂರಿನ 16 ಹಳ್ಳಿಗಳಲ್ಲಿ ಕುಡಿಯುವ ನೀರು ವಿಷ ಕೆಮಿಕಲ್ ಮಿಶ್ರಿತ ನೀರು ಸೇವನೆ ಮಾಡುತ್ತಿರುವ ಗ್ರಾಮಸ್ಥರು ಕೃಷ್ಣಾ ನದಿಗೆ ಸೇರ್ತಾ ಇದೆ ವಿಷಪೂರಿತ ಕೆಮಿಕಲ್ ಕೆಮಿಕಲ್ ನೀರನ್ನೇ ಸೇವಿಸುತ್ತಾ ಇರುವ ರಾಯಚೂರಿನ ಮನೆ ವಿಷಪೂರಿತ ಕೆಮಿಕಲ್ ಫ್ಯಾಕ್ಟರಿಯ ನೀರು ಕೃಷ್ಣಾ ನದಿಗೆ ಸೇರ್ತಾ ಇದೆ ಅದೇ ನೀರನ್ನ ರಾಯಚೂರಿನ ಜನ ಸೇವನೆ ಮಾಡ್ತಾ ಇದ್ದಾರೆ ಗಂಜಿಹಳ್ಳಿ ಕೊರವಿಹಾಳ ಹನುಮಾನ್ ದೊಡ್ಡಿಯಲ್ಲಿ ವಿಷಜಲ ಸೇವನೆ ವಿಷಜಲ ಸೇವಿಸಿ ಜನ ನರಳಾಡಿದ್ದಾರೆ ಪ್ರಾಣ ಬಿಟ್ಟಿದ್ದಾರೆ ದನಕರುಗಳು ಕೂಡ ಪ್ರತಿ ಮನೆ ಮನೆಯಲ್ಲೂ ಕಾಯಿಲೆಯಿಂದ ಜನ ನರಳಾಡ್ತಾ ಇದ್ದಾರೆ ನೀರು ಸೇವಿಸಿ ಕ್ಯಾನ್ಸರ್ ಅಸ್ತಮಾ ಥೈರಾಯ್ಡ್ ಕಾಯಿಲೆ ಜನರ ದೂರು ಆಲಿಸಿ ತನಿಖೆ ನಡೆಸಿದ ಕವರ್ ಸ್ಟೋರಿ ತಂಡ ವಿಷಪೂರಿತ ನೀರನ್ನ ಲ್ಯಾಬ್ ಗೆ ಕಳುಹಿಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಟೀಮ್ ಕುಡಿಯಲು ನೀರು ಯೋಗ್ಯವಲ್ಲ ಅಂತ ವರದಿ ನೀಡಿದ್ದ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ಡಿಎಚ್ಓ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ಕುಡಿಯಲು ಯೋಗ್ಯವಲ್ಲದೇ ಇದ್ರು ಅದೇ ನೀರು ಸರಬರಾಜು ಆಗ್ತಾ ಇರೋದು ಯಾಕೆ ದೂರು ನೀಡಿದ್ರು ಕ್ರಮ ತೆಗೆದುಕೊಳ್ಳಲಾಗಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಾ ಇದೆ ಕೆಮಿಕಲ್ ಕಂಪನಿಗಳಿಗೆ ನೋಟಿಸ್ ಕೂಡ ಜಾರಿ ಮಾಡಲಿಲ್ಲ ಅಧಿಕಾರಿಗಳು ಜನರ ಪ್ರಾಣದ ಜೊತೆ ಕೆಮಿಕಲ್ ಫ್ಯಾಕ್ಟರಿ ಹಾಗೂ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರ 10 ಹಳ್ಳಿಗಳ ಜನ ಪ್ರತಿನಿತ್ಯವೂ ಇದೇ ನೀರನ್ನ ಸೇವನೆ ಮಾಡುತ್ತಿದ್ದಾರೆ ಕುಡಿತಾ ಇದ್ದಾರೆ नाना रीतिया खायले गळिगे तुत्ताक्ता इद्दारे ई बग्गे दूर कोट्रु यावदे क्रम याक आगता इल्ल केमिकल मिश्रित नीरद आ भागद ग्रामस्थरु अदे नीरन्न कुडिता इद्दारे कृष्णा नदी सेरता इदे विषपूरित केमिकल फैक्टरीय नीरु केमिकल नीरन्ने रायचूरिन जन कुडिता इद्दारे ಅಧಿಕಾರಿಗಳಿಗೆ ದೂರು ಕೊಟ್ಟು ಕೊಟ್ಟು ಸಾಕಾಗಿ ಕೊನೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ಹೇಳಿದ್ರು ತಕ್ಷಣವೇ ಕಾರ್ಯಪ್ರವೃತ್ತರಾದಂತ ನಮ್ಮ ಕವರ್ ಸ್ಟೋರಿಯ ತಂಡ ಸ್ಥಳಕ್ಕೆ ಹೋಗಿ ಅಲ್ಲಿನ ಸತ್ಯಾಸತ್ಯತೆ ಏನು ಅನ್ನೋದನ್ನ ಬಯಲಿಗೆಳೆದ್ರು ಆ ನೀರನ್ನ ತೆಗೆದುಕೊಂಡು ಲ್ಯಾಬ್ ಕಳುಹಿಸಲಾಯಿತು ಲ್ಯಾಬ್ ನಲ್ಲಿ ಗೊತ್ತಾಯಿತು ಅದರ ನಿಜಾಂಶ ಇದು ಕುಡಿಯೋದಿಕ್ಕೆ ಯೋಗ್ಯವಲ್ಲದ ನೀರು ಅಂತ ಕೂಡ ರಿಪೋರ್ಟ್ ಬಂದಿದೆ ಈ ವಿಷಯ ಗೊತ್ತಿದ್ದು ಅಧಿಕಾರಿಗಳು ಸುಮ್ಮನಿದ್ದ ಇದು ಯಾಕಾಗಿ ಕ್ರಮ ತೆಗೆದುಕೊಳ್ಳಬೇಕು ನೋಟಿಸ್ ಕೊಡಬೇಕು ಅಟ್ ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು ಆ ಫ್ಯಾಕ್ಟರಿ ಯಾವ ಕೆಲಸನೂ ಆಗಲಿಲ್ಲ ಏನಾಗ್ತಾ ಇದೆ ಆ ಫ್ಯಾಕ್ಟರಿಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗೂ ಏನಾದರೂ ಲಿಂಕ್ ಇದೆಯಾ ಪ್ರತಿನಿತ್ಯ 10 ಹಳ್ಳಿಯ ಜನ ಇದೇ ನೀರನ್ನ ಕುಡಿತಾ ಇದ್ದಾರೆ ನಾನಾ ರೀತಿಯ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ದನಕರುಗಳು ಪ್ರಾಣ ಬಿಟ್ಟಿದೆ ಇದೆಲ್ಲವನ್ನ ನೋಡಿಯೂ ನೋಡದ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಕವರ್ ಸ್ಟೋರಿ ಕಾರ್ಯಾಚರಣೆಯ ವೇಳೆ
ಮೊನ್ನೆ ಬಂದಿದ್ರು, ಮೊನ್ನೆ ಬಿಟ್ರೆ ಮೊನ್ನೆ ಎಷ್ಟು ದೊಡ್ಡ ನೀರು ಸತ್ತೋದು. ಆ ನೀರು ಹೋಗಿ ಬರ್ತಾ ಆ ಒಳ್ಳೆ ನೀರು ನಾವು ನಿಮ್ಮ ಊರಾಗ ಏನೇನು ಪ್ರಾಬ್ಲಮ್ ಅಲ್ಲ ಸರ್? ಪ್ರಾಬ್ಲಮ್ ಐತಿ, ಕುಡಿಯೋ ನೀರು ಚಲೋ ಇಲ್ಲ. ಅದು ಕೆಲವು ಜನ ದೇಶ ಬೇಕಂತಾರೆ ಫಿಲ್ಟರ್. ಹೌದಾ? ಫಿಲ್ಟರ್ ತರಕಂತ ಕುಡಿಯಲ್ಲ. ದುಡ್ಡು ಇಲ್ದವರು ಇದೆ, ಇಲ್ಲದವರು ಇದೆ ಕುಡಿತಾರೆ. ಕ್ಯಾನ್ಸರ್ ಕ್ಯಾನ್ಸರ್ ಆಗಿದೆಯಾ? ಯಾರಿಗೆ ಕ್ಯಾನ್ಸರ್ ಅಲ್ರಿ, ಜಡ್ಡು ಬರಕ. ಇಷ್ಟೊಂದು ನೀರು ಎಫೆಕ್ಟ್ ಆಗ್ಲತ್ತ ಅಂದ್ರೆ ಯಾರು ಬಂದು ಕೇಳಲ್ರ? ಯಾರು ಕೇಳ್ತಾರ್ರಿ? ಕೇಳಕ್ ಹೋದ್ರೆ ಅವ್ರು ದೊಡ್ಡ ಲೀಡರ್ಗಳಲ್ಲಿ ಒಬ್ರು ಕೊಡ್ತಾರ, ಅವ್ರ ಆ ಕಡೆ ಹಾಕ್ತಾರ. ಆಯ್ತು, ಒಬ್ರು ಹಚ್ಚಿಲ್ಲ ಆಯ್ತು, ಮಾಡಮ್ಮ. ಯಾವ ಯಾವ ಕಂಪ್ನಿ ಬರ್ತಾರ ನೀರು? ಅದು ಕೆಮಿಕಲ್ ಕೆಮಿಕಲ್ ಟ್ಯಾಬ್ಲೆಟ್ ಹೋಗ್ತಾ ಇರತ್ತಂತ ನೋಡ್ರಿ. ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕ್ಯಾನ್ಸರ್ ಬಂದ ಯಾರು ಸಣ್ಣ ಸಣ್ಣ ಮಕ್ಕಳದ್ದು ಕ್ಯಾನ್ಸರ್ ಬಂದ್ಬಿಡ ಸರ್. ಬೆಂಗಳೂರಿಗೆ ಇಲ್ಲಿ ಕೆಚ್ಚಿ ಬೆಂಗಳೂರು ಕಳಿಸಿ, ಬೆಂಗಳೂರಲ್ಲಿ ಹೈದ್ರಾಬಾದ್ ಇಲ್ಲಿಲ್ಲ, ಹೈದ್ರಾಬಾದ್ ಇದೆ, ಹೈದ್ರಾಬಾದಲ್ಲಿ ತಿರೋಬಿಟ್ರ. ಡಾಕ್ಟರ್ ಏನಂದ್ರು? ಕ್ಯಾನ್ಸರ್ ಅಂತ ಏನು ಅಲ್ಲಲ್ಲ, ಏನು ಕಾರಣ ಏನಂತೆ? ನಾನು ನೀರಿಲ್ಲದ ಅಂತ ಹೇಳಿ ಸರ್. ಹೌದಾ? ನೀರಿಲ್ಲದ ಬೇರೆ ಏನಂತ ಫಾಲ್ಟ್ ಅಪ್ಪ ಹಿಂಗ ಅಂತ ಹೇಳಿದ್ಮೇಲೆ ಆಯ್ತು. ರೊಕ್ಕ 4,00,000 ಖರ್ಚು ಮಾಡ್ಕೊಳ್ತ ಸರ್. ಯಾವ ಗೌರ್ಮೆಂಟ್ ಅದು ಕೊಡ್ತಾರೆ, ಯಾವ ಕೊಡಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.